ಈ ನೆಲದ ಕಥೆಗಳನ್ನು, ಈ ನೆಲದ ಪ್ರತಿಭೆಗಳನ್ನು ಬಳಸಿಕೊಂಡು ಜನ ಮೆಚ್ಚುವಂಥ ಸಿನಿಮಾಗಳನ್ನ ನೀವು ಮಾಡಲಿ ಅಂತ ನಿಮ್ಗೆ ಶುಭ ಕೋರ್ತಾ ನಿಮಗೆ ಚಿತ್ರರಂಗಕ್ಕೆ ಸ್ವಾಗತ ಸರ್. ಇನ್ನು ನನಗಿಲ್ಲಿ ಶುಭ ಕೋರುವಂಥ ಎಲ್ಲ ಕಲಾವಿದರಿಗೂ ನಾನು ತುಂಬ ಧನ್ಯವಾದ. ಮತ್ತು ರೋಣಿ, ನಾನು ಮಾತಾಡ್ತಾವಾಗ ನಾನು ನನ್ನ ಜರ್ನಿ ಬಗ್ಗೆ ನಾನು ಹೆಂಡ್ತೀನಿ ಮತ್ತು ನನ್ನ ಮಗಳೇ ಮರೆತ್ಬಿಟ್ಟೆ. ಯಾಕೆಂದರೆ ಅವರು ಅಪ್ಪ ಅಮ್ಮನ ಹತ್ರ ಇರೋದಕ್ಕೆ ಜಾಸ್ತಿ ನನ್ನ ಜೊತೆನೆ ಈಗ ನಮ್ಮ ಲೈಫು ಜರ್ನಿ ಆಗಿದೆ. ಯಾಕೆಂದರೆ ನಮ್ಮದು ಹೆಚ್ಚು 89ರಿಂದ ನಮ್ಮದು ರಂಗಭೂಮಿ ಪ್ರಯಾಣ ನಮ್ಮದು, ಮತ್ತು ನಾನು ಇಬ್ಬರು ರಂಗಾಯಣದಲ್ಲೇ ಇದ್ದವು ನಾವಿಬ್ಬರನ್ನು. ಹಂಗಾಗಿ ಅಲ್ಲೇ ಇದ್ವಿ, ಅಲ್ಲೇ ಮದುವೆ ಆಗಿ ಆಮೇಲೆ ಬೆಂಗಳೂರಿಗೆ ಬಂದ್ವಿ. ಅಂದರೆ ನನ್ನ ಮಗಳು ಅವರು ಸಾಕಷ್ಟು ನನಗೆ, ಯಾಕೆಂದರೆ ಈ ಥರದ ಕೆಲಸ ಅಂದರೆ ನಾಟಕದ ಕೆಲಸ ಆಗ್ಬೋದು, ಸಿನಿಮಾದ ಕೆಲಸ ಆಗ್ಬೋದು, ಅದೊಂಥರ ಸಹಿಸ್ಕೊಳ್ಳೋದೆ ಅದನ್ನು. ಅದಕ್ಕೆ ಹಿಂಗೆ ನನಗೆ ಎಷ್ಟು ತಾಳ್ಮೆ ಇದೆ ಅದಕ್ಕಿಂತ 10 ಪಟ್ಟು ತಾಳ್ಮೆ ಅವಳಿಬ್ಬರಿಗೂ ಇದೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ನನ್ನ ಮಗಳದು 10ನೇ ತಾರೀಕು ಅವಳೇ ಡೈರೆಕ್ಟ್ ಮಾಡಿರೋ ನಾಟಕ ಮಾಡ್ತಿದ್ದಾರೆ. ಅವಳಿಗೆ ಸಹಿತ ನೀವೆಲ್ಲರೂ ವಿಶ್ ಮಾಡಿ, ಯಾಕಂದರೆ ಅವಳು ಫಸ್ಟ್ ಡೈರೆಕ್ಟ್ ಮಾಡಿರೋ ನಾಟಕ 10ನೇ ತಾರೀಕು ಶೋ ಆಗ್ತಿದೆ. ಅದಿನ್ನೊಂದು ಥರ ಖುಷಿ ವಿಚಾರ, ಯಾಕಂದರೆ ನಮ್ಮ ಕನ್ನಡ ಮಗಳು ಈಗ ನಾಟಕ ಡೈರೆಕ್ಟ್ ಮಾಡ್ತಿದ್ದೆ ಮಾಡಂಗೆ ಆಗ್ಬಿಟ್ಟು ನನಗೆ. ಅಯ್ಯೋ ಇನ್ನು ಹೌದಾ 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 ಅಂದ್ಕೊತಾನೆ ಇದ್ದೀನಿ. ಈಗ ಅವಳು ಡೈರೆಕ್ಟ್ ಮಾಡ್ತಿದ್ದಾಳೆ, ಚುಕ್ಕಿ ಅಂತ ನನ್ನ ಮಗಳ ಹೆಸರು. ಅದು ನಮ್ಮದು ಪದ್ಮನಾಭ ನಗರದ MT ಸ್ಪೇಸಲ್ಲಿ ಅಲ್ಲಿ 10ನೇ ತಾರೀಕು ಶೋ ಆಗ್ತಿದೆ. ಅದಕ್ಕೆ ನಿಮ್ಗೆಲ್ಲರೂ ಆಶೀರ್ವಾದ ಅಂತ ಹೇಳ್ತಾ, ಇನ್ನು ಶಾಖಾಹಾರಿ ಬಗ್ಗೆ ಬಂದರೆ ನನಗೆ ಈ ಕತೆ ಅದು ನನಗೆ ಫಸ್ಟ್ಗೆ ಹೇಳಿದ ತಕ್ಷಣ ಇದನ್ನು ನನಗೆ ನಾನು ಹೊಸಬರು ಹಳಬರು ಅಂತೇನು ನೋಡಲಿಲ್ಲ. ನನಗೆ ಅದೊಂದು ಆ ಥರದ್ದು ಈ ಹೊಸ ಸಿನಿಮಾ ನಿರ್ದೇಶನಕ್ಕೆ ಹೋಗಿ ಸ್ವಲ್ಪ ಸಮಸ್ಯೆನ ಅನುಭವಿಸಿದ್ದೀವಿ ನಾನು. ಅಂದರೆ ಅವ್ರಿಗೆ ಗೊತ್ತಿಲ್ವ, ಅವ್ರು ಏನೋ ಉತ್ಸವದಲ್ಲಿ ಕತೆ ಹೇಳ್ತಾರೆ, ಅದು ಮಾಡೋಕ್ಕೆ ಬರೋಲ್ಲ, ಅದೊಂದು ತೊಂದರೆನ ಅನುಭವಿಸಿದ್ವಿ. ಬಟ್ ಇವರಲ್ಲಿ ಹೇಳಿದ ತಕ್ಷಣ ಅದರ ತಯಾರಿ ಒಂಥರ ನಮ್ಗೆ ಎಲ್ಲೂ ಇದನ್ನು ಬೇರೆ ಎಲ್ಲೂ ಇದನ್ನು ತೊಗೊಂಡಿಲ್ಲಪ್ಪ, ಎರವಲು ತೊಗೊಂಡಿಲ್ಲ, ಅಥವಾ ಅನುವಾದ ಮಾಡ್ಕೊಂಡಿಲ್ಲ, ಅಥವಾ ರೂಪಾಂತರ ಮಾಡ್ಕೊಂಡಿಲ್ಲ. ಇದನ್ನು ಕ್ಲೀನಾಗಿ ಇವರೇ ಯೋಚನೆ ಮಾಡಿದ್ದಾರೆ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಆಮೇಲೆ ಮಾಡ ಅಂತಂದಾಗ ಮತ್ತೆ ನನಗೆ ವಿನಯ ಆಗ್ಬೋದು ಗೋಪಾಲ್, ಯಾಕೆಂದರೆ ಇವರಪ್ಪ ನಾವು ತುಂಬ ಆತ್ಮೀಯರು. ಇವರಪ್ಪನ ಬಗ್ಗೆ ಯಾಕೆ ನಾನು ಪದೇ ಪದೇ ಮಾತಾಡ್ತೀನಿ ಅಂತಂದರೆ, ಇವರು ಗೋಪಾಲ್ ದೇಶಪಾಂಡೆ, ಇವರಪ್ಪ ಧ್ರುವರಾಜ್ ದೇಶಪಾಂಡೆ. ನಿನಾಸಮಲ್ ಟ್ರೈನಾಗಿ ಇವರಪ್ಪ ನಾಟಕ ಒಂದು ಚಾಣಕ್ಯ ಅಂತ ನಾಟಕ ನೋಡಿದ್ವಿ, ಅದಿನ್ನೂ ನನಗೆ ಕಣ್ಣು ಕಟ್ಟಿದಂಗಿದೆ. ಅದಲ್ಲದೆ ಹುನಗುಂದ ಅಂತ ಊರಲ್ಲಿ ಒಂದು ನಾಟಕದ ರೆಪರ್ಟ್ರಿ ಕಟ್ಟಿ ಅಲ್ಲೇ ಎಲ್ಲ ಸಾಕಷ್ಟು ಅಲ್ಲಿನ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಅವ್ರ ಹತ್ರ ನಾಟಕ ಮಾಡಿಸಿ ಭಾಳ ದೊಡ್ಡ ಸಾಧನೆ ಮಾಡಿದಂಥ ಇವ್ರ ತಂದೆ ಧ್ರುವರಾಜ್ ದೇಶಪಾಂಡೆ. ಎಲ್ಲೋ ಸಂಧಿ ನೋಡ್ಕೊಂಡು ಇವನು ನಾಟಕ ಕಲ್ತ್ಕೊಂಡು ಇವನು ಗೋಪಿನೂ ಬಿಟ್ಟಿಲ್ಲ ಅಲ್ಲ. ಅವಾಗ ಮೋಸ್ಟ್ಲಿ ನನಗೆ ನಾವು ಇವರು ಕ್ಯಾಂಪ್ಗೆ ಹೋದಾಗ ಗೋಪಿ ಸಣ್ಣ ಹುಡುಗ ಎಲ್ಲಿ ಗೊತ್ತು, ನಾನು ಇನ್ನೂ ಸರಿಯಾಗೆ ಇನ್ನಲ್ಲ ಕ್ಯಾಂಪಲ್ಲಿ ಇವರು ತುಂಬ ಪಾಪ್ಯುಲರ್ ಒಂದು ಸ್ಲೋ. ನಮ್ದು ಹೆಂಗೆ ತಲೆ ಬಾಚ್ಕೊಳ್ಳಿ ಪೌಡ್ರ್ ಹಾಕೊಳ್ಳಿ ಅಂತ ಹೇಳ್ತೀನಲ್ಲ ಹಂಗೆ ಇವ್ರದು. ಇದು ಧ್ರುವರಂಗದ ಸಮಯ, ವ್ಯಾಳ್ಯ ವ್ಯಾಳ್ಯ ಅಂತಿದ್ರು ಆ ಥರದ ಹೇಳಿ ನಾಟಕನ ಶುರು ಮಾಡ್ತಿದ್ರು. ಆಮೇಲೆ ನಮ್ಮ ಧಾರವಾಡದ ಪ್ರತಿಭೆ ವಿನಯ ಆಗ್ಬೋದು. ವಿನಯ್ ಜೊತೆಗೆ ಜಾಸ್ತಿ ಇಡೀ ಸಿನಿಮಾದ ನನಗೂ ಮತ್ತು ವಿನಯ್ಗೆ ಜಾಸ್ತಿ ಸೀನ್ಸು ಇದ್ದಿದ್ದು. ವಿನಯ್ ಶೋ ಆಲ್ ದಿ ಬೆಸ್ಟ್. ಯಾಕಂದರೆ ನನಗೆ ಯಾವತ್ತೂ ನನಗೊಂದು ಆಸೆ ಇದೆ, ನನಗೆ ಕರ್ನಾಟಕದ ಮೂಲೆ ಮೂಲೆಯಿಂದ ಕಲಾವಿದರು ಬರಬೇಕು, ನಿರ್ದೇಶಕರು ಬರಬೇಕು, ತಂತ್ರಜ್ಞರು ಬರಬೇಕು ಆ ಥರದಲ್ಲಿ ನನಗೆ ತುಂಬ ಅದು. ಯಾಕಂದರೆ ಅವಾಗ ನಾನು ಅದು ಅವಾಗ ಸಾಂಸ್ಕೃತಿಕ ಲೋಕ ಸಂಪತ್ ಭರಿತವಾಗಿರ್ತದೆ ತುಂಬ. ಯಾಕಂದರೆ ನಿಮ್ಮ ಸಂಸ್ಕೃತಿ ನಿಮ್ಗೆ ಗೊತ್ತಿರುತ್ತೆ, ಅದನ್ನು ನೀವು ಹೇಳೋದಕ್ಕೆ ಮಾಡ್ತೀರ, ಅದನ್ನು ನಮ್ಗೆ ತೋರಿಸ್ತೀರ, ಅದನ್ನು ನಾನು ಹೌದು ನನ್ನ ಊರಿನ ಕಥೆ ಹೇಳಬೇಕು ಅನ್ನೋ ಧಾವಂತ ಇರುತ್ತೆ. ಹಂಗಾಗಿ ನನಗೆ ಇವತ್ತು ಇದು ಹುನಗುಂದ ಬಿಜಾಪುರ, ಅದು ಧಾರವಾಡ, ಅದು ನನಗೆ ಪಕ್ಕದ ಬೆಂಗಳೂರು, ಪಕ್ಕ ಬೆಂಗಳೂರು ಇದೆ ಶಿರ್ಸಿ ಆಗೋಣ ನೋಡ ಮತ್ತೆ ನೋಡ ಶಿರ್ಸಿ ಬಂದರೆ ನನ್ನ ಕ್ಯಾಮ್ರಾ ಮನ್ ಬೇಕಂತ ನನ್ನ ವಿಶ್ವಜಿತ್ ಅವ್ರಿಗೆ. ಇವರಿಬ್ರು ಒಂಥರ ಹೆಂಗೆ ಅಂತಂದರೆ ಇದು ಏನು ಹೇಳ್ಬೇಕು, ಗಂಡ ಹೆಂಡತಿ ಅಂತ ಹೇಳ್ಬೇಕಾ ಅಥವಾ ಇನ್ನೂ ಏನು ಹೇಳ್ಬೇಕು ಗೊತ್ತಾಗಲ್ಲ, ಗೊತ್ತೇ ಆಗಲ್ಲ. ಅವ್ರು ಸಣ್ಣದ ಅಡುಗೆ ಮಾಡ್ಕೊಂಡು ನಮ್ಮ ಆಮೇಲೆ ನಾವು ಕಂಡಿದ್ದು ಗೊತ್ತಾಗೋದು. ಅವ್ರು ಹೆಗ್ಗೋಡ್ನವರು, ಸಾಗರದವರು, ನನಗೆ ಪದೇ ಪದೇ ಸುಬ್ಬಣ್ಣ ಜೆ ವಿ ಸುಬ್ಬಣ್ಣವ್ರು ನೆನಪಾಗರು ನಾನು ಹಾಕೊಂಡಿದ್ದಂತ ಗೊತ್ತಾಗ್ಬಾರ್ದು. ಬಟ್ ಅದು ಹೋಗ್ಬೋದು ಮತ್ತೆ ನಾವು ಮಾಡೋದು ಯಾಕೆ ನಾನು ಅವ್ರದ್ದು ಅಂತ ನಾನು ಇಡೀ ಸಿನಿಮಾ ಆ್ಯಕ್ಟ್ ಮಾಡ್ಬೇಕಾದ್ರೆ ನಾನು ಎಲ್ಲೂ ಲೈಟ್ನ ಫೀಲ್ ಮಾಡಲಿಲ್ಲ. ಯಾಕೆಂದರೆ ನಿಮ್ದು ಹೋಗ್ತೀವಿ ಬಲ್ಬ್ ಹಾಕ್ತಿರ್ತೀರ, ಆ ಬಲ್ಬ್ ಒಂದಷ್ಟು ಯಾವ್ದನ ಮನೆಯಲ್ಲಿ ಇವು ಹೊಗೆ ಇರೋ ಮನೆಯಲ್ಲಿ ನೋಡಿ, ಅದು ಹೊಗೆ ಎದ್ದು ಎದ್ದು ಬಲ್ಬ್ ಎಲ್ಲ ಒಂಥರ ಕಪ್ಪಾಗಿರ್ತದೆ.
ಅಂದ್ರೆ ಅವು ಹಾಗೆ ಕುತ್ಕೊಂಡು ಅದಕ್ಕೊಂದು ಲೈಟು ಸುಮ್ಮನೆ ಮಿಡ್ಕ 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 ಅಂತ ಇದ್ದು ಆ ಥರದ ಲೈಟ್ ನನಗೆ ಕೆಲವೊಂಥರ ಬುಡ್ಡಿ ದೀಪದ ಲೈಟ್ ನನಗೆ ಫೀಲ್ ಆಗಿತ್ತು. ನನಗೆ ಎಲ್ಲೂ ಟೈಪ್ ಅಪ್ಪ ಒಂದೊಂದು ಸರಿ ಸರ್ ಒನ್ ಅವರ್ ರೆಸ್ಟ್ ಮಾಡಿಬಿಡಿ ಅಂತ. ನಾನು ರೆಸ್ಟ್ ಮಾಡಿಬಿಟ್ಟು ಸರಿ ಆಯಿತು ರೀ ನಾವು ರೆಡಿ ಆಗಿಬಿಟ್ಟು ಬಂದರೆ ಏನು ಮಾಡಿ ಲೈಟು ನನ್ನ ಕೆಳಗೆ ಮೇಲೆ ಎಲ್ಲಿ ಮಾಡಿದಾಗ ಲೈಟು ಅಂತ. ಅದೆಲ್ಲ ಸೋರ್ಸ್ ಲೈಟ್ನ ತೊಗೊಂಡಿರೋದು ಅದು ರಾತ್ರಿ 10 ಗಂಟೆನೋ 11 ಗಂಟೆನೋ ಇಲ್ಲ ಇಲ್ಲ ಬೆಳಿಗ್ಗೆ 10 ಗಂಟೆನೋ ಅನ್ನೋದು ಸಾಯಂಕಾಲ ಹಿಂಗೆ ಆಗ್ತದೆ ಕಾಣಲಿ ಅಂತ ಮತ್ತೆ ತಿರುಗಾ ಬೆಳಗ್ಗೆ ಹಾಕೊಂಡ್ರು ಎಲ್ಲ ನನಗೆ ಬಹಳ ಕೆಲವು ನಿಮ್ಗೆ ಆ ಥರದಲ್ಲಿ ಯಾಕಂದ್ರೆ ಅವ್ರದೊಂದು ಪಾತ್ರ ಮಾಡ್ತಾರೆ ಅಂತಂದ್ರೆ ಈಗ ಅದೊಂದು ನನಗೂ ಅದೊಂದು ಆ ಸೋರ್ಸ್ ಪಾತ್ರ ಮಾಡ್ತಾರೆ ಅಂದ್ರೆ ವಿಶ್ವಜಿತ್ತು ನಮ್ಮ ಕನ್ನಡದ ಪ್ರತಿಭೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ ಅಂತಂದ್ರೆ ವಿಶ್ವಜಿತ್ತಾರೆ ಸಂಗೀತಕ್ಕೊಂದು ಪಾತ್ರ ಮಾಡಿದ್ದಾರೆ ಸಂಗೀತ ಮಯೂರ್ ಅವರು ಆ ಸಾಂಗ್ ತುಂಬ ಚೆನ್ನಾಗಿದೆ ಕಂಬಾರ ಸಾಂಗ್ ಒಂದು ಆಡಿದ್ದೀವಿ ಅದನ್ನು ನೀವು ಒಪ್ಕೊಂಡಿದ್ದೀರಾ ಅದು ನೀವೇ ಹೇಳಿದಿರಲ್ವ ನೀವೇ ಹೇಳಿದಿರಲ್ಲ ಹಾಂ ತುಂಬ ಚೆನ್ನ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದೆಲ್ಲದಕ್ಕೂ ಕಾರಣ ಸರ್ ನೀವು ನೀವು ನೀವಿಬ್ಬರೇ ಮಾತಾ ಪಿತ ಹೌದು ಯಾಕೆಂದ್ರೆ ನನಗೆ ಹೊಸ ಪ್ರೊಡ್ಯೂಸರ್ ಕತೆ ಫಸ್ಟ್ ಕತೆ ಕೇಳಿದ ತಕ್ಷಣ ಆಮೇಲೆ ನಮ್ಮ ಎಲ್ಲ ಕನ್ನಡ ಸಿನಿಮಾಗಳನ್ನ ಯಾವುದು ತಪ್ಪದೆ ಬಿಡಲ್ಲ ಇವರು ಎಲ್ಲವನ್ನೂ ನೋಡ್ಕೊಂಬಂದಿದ್ದಾರೆ ಹಾಗೆ ಚೆನ್ನಾಗಿದ್ದೀರಿ ಕತೆ ಮಾಡೋದ ಅಂತ ಅಂದ್ಬಿಟ್ಟೆ ಹಿಂಗಾಗಿ ಇದಕ್ಕೆ ನಿಮಗೆಲ್ಲರಿಗೂ ನಮಗೂ ಸೇರಿಸಿ ಒಂದು ಒಳ್ಳೆ ಪ್ರೋತ್ಸಾಹನ ನೀವು ಸಹಾನುಭೂತಿನ ಕೊಡಬೇಕು ಇದಕ್ಕೆ ಪ್ರೋತ್ಸಾಹ ಆವಾಗಲೇ ಹೇಳಿದಂಗೆ ಇದು ಪ್ರವಾಹದ ರೀತಿಯಲ್ಲಿ ನಮಗೆ ಈ ಶ್ರೀರಂಗಪಟ್ಟಣದಲ್ಲಿ ಕಾಣುತ್ತಲ್ಲ ಕಾವೇರಿ ನದಿ ಅದು ಬೇಡ ತಲಕಾವೇರಿ ಹುಟ್ಟುತ್ತಲ್ಲ ಆ ಕಾವೇರಿ ನದಿಯಿಂದ ನಿಂತಾಗ ಹಿಂಗೆ ಪಸರಿಸ್ಕೊಂಬಿಟ್ರೆ ಕರ್ನಾಟಕಕ್ಕೆ ನಮಗೆ ಅದು ನಿಜವಾಗ್ಲೂ ಖುಷಿ ಆಗುತ್ತೆ ನಮಗೆ ಹೌದ ಅದಾದ್ರೂ ನಿಮ್ಗೆ ಒಳ್ಳೇದು ಸರ್ ಆಗಲಿ ಅಂತ ಬಯಸ್ತೀನಿ ಇಲ್ಲ ಅಂತ ಹೇಳಲ್ಲ ಹಾಗಾಗಿ ಈ ಶಾಖಾಹಾರಿ ನಿಜವಾಗ್ಲೂ ಬೇರೆ ಥರದ ಪ್ರಯತ್ನ ಈ ನಮ್ಮ ಚಿತ್ರಕ್ಕೆ ನಮಗೆ ಯೂಟ್ಯೂಬ್ನಲ್ಲಿ ಆಗ್ಬೋದು ಬೇರೆ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರೂ ಎಲ್ಲರೂ ಸಾಕಷ್ಟು ನಮ್ಮ ಕಲಾವಿದರೆ ಎಷ್ಟೋ ಜನ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ ಆಮೇಲಿಂದ ನಮ್ಮ ಸುದೀಪ್ ಸರ್ ನಮಗೆ ವಿಶ್ ಇದನ್ನು ನೋಡಿದ ತಕ್ಷಣ ವಿಶ್ ಮಾಡಿ ಇದನ್ನು ಹೇಳಿದೆ ಸರ್ ಸುದೀಪ್ ಸರ್ ನಿಮಗೆ ಅನಂತ ಅನಂತ ಧನ್ಯವಾದಗಳು ಸರ್ ತಂಡಕ್ಕೆ ಹೊಸಬರು ಈ ಒಂದು ಹೊಸಬರು ತಂಡಕ್ಕೆ ನೀವು ವಿಶ್ ಮಾಡಿ ಅದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದೀರಾ ಇವತ್ತು ಬಂದ ಸೂರ್ಯ ಆಗ್ಬೋದು ಯೋಗರಾಜ್ ಭಟ್ರು ನಮ್ಗೆ ಇದಕ್ಕೆ ಟೈಟ್ಲ ನಮ್ಮ ಶಾಖಾರಿ ಟೈಟ್ಲನ್ನ ನಮಗೆ ಯೋಗರಾಜ್ ಭಟ್ರು ಅದು ಅವತ್ತು ತೋರಿಸಿದ್ರು ತೋರಿದ ತಕ್ಷಣ ಯೋಗರಾಜ್ ಭಟ್ರು ಭಾಳ ಖುಷಿ ಪಟ್ಬಿಟ್ಟು ಏನೋ ಬೇರೆ ಥರ ಮಾಡಿದ್ರಲ್ರಿ ಅಂತ ಕೆಳಗೆ ಮೇಲೆ ನೋಡಿದ್ರು ನೀವಾ ತಿರುಗಾಕೆ ಅಂತ ಅಂದ್ರು ತಿರುಗಾ ನೋಡ್ಬಿಟ್ಟು ಚೆನ್ನಾಗಿದೆ ಕಣ್ರಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂತಂದ್ರು ಯೋಗರಾಜ್ ಭಟ್ರು ಹಾಗಾಗಿ ಒಂದರಿಂದ ಎಲ್ಲ ಒಂಥರ ಆ್ಯಡಿಂಗ್ ಪಾಸಿಟಿವ್ ಆ್ಯಡಿಂಗ್ ಆಯಿತು ಇದಕ್ಕೆ ಎಲ್ಲದಕ್ಕೂ ಎಲ್ಲದಕ್ಕೂ ಕಲಾವಿದರಾಗ್ಬೋದು ಹರಿಣಿಯವ್ರು ನಮ್ಗೆ ಅಯ್ಯೋ ಈ ಕಡೆ ಕೂತ್ಬಿಟ್ಟಿದ್ರೆ ನೀವು ಸಾರಿ ನಮ್ಮ ಹೀರೋಯಿನ್ನು ಅಲ್ಲ ಅಪ್ಪ ನನ್ನ ಹೀರೋಯಿನ್ ನಮ್ಮ ಸಿನಿಮಾ ಹೀರೋಯಿನ್ ನಮ್ಮ ಲೈಫ್ ಹೀರೋಯಿನ್ ಅಲ್ಲಿದ್ದಾರೆ ಹರಿಣಿಯವರು ಆ ಸನ್ನಿವೇಶಗಳು ಭಾಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಬಸ್ಸಿನಲ್ಲಿ ಇಂದ್ರೆ ಅಡಿಕೆ ಮರದ ಸಂಧಿಯಲ್ಲಿ ಪ್ರೇಮ ನಮ್ಮದು ಅವ್ರಿಗೂ ಹಂಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಇರಲಿ ಇದಕ್ಕೊಂದು ಒಂದು ರೀತಿಯಾದ ಒಂದು ಶುದ್ಧ ಮನಸ್ಸೆಯಿಂದ ಒಂಥರ ಈ ಕನ್ನಡದಪ್ಪ ಅಂತ ಒಂದು ಮಾರ್ಜಿನ್ ಜಾಸ್ತಿ ಮಾಡಿಕೊಂಡು ಆ ರೀತಿಯೇ ನಮ್ಮ ಕನ್ನಡದ ಕಡೆ ಸಪೋರ್ಟ್ ಮಾಡಬೇಕು ಅಂತ ನೀವು ಸಪೋರ್ಟ್ ಮಾಡಿ ಅಂತ ನನ್ನ ಮನಸ್ಪೂರ್ತಿ ಕೇಳ್ಕೊತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಅದೇ ಮಾತಾಡ ಹೇಳೋಣ ಯಾರು ಬಾತ್ ಸ್ನಾನದ್ದ ಅಲ್ಲಿ ಚೆನ್ನಾಗಿ ಚೆನ್ನಾಗಿ ಸಕ್ಕತ್ತಾಗಿ ಎಲ್ಲ ಒಳ್ಳೆ ಬಿಸಿ ಬಿಸಿನ ಅಂಡೆ ಕಾಯಿಸಿ ನೀರು ಕೊಟ್ಟಿದ್ರಲ್ಲ ಅದು ಬೆಳಗ್ಗೆ ಜಾವ 3:30 ಮಾಡಿದ ಸೀನು ಯಾಕೆ ಅಂತ ನಿದ್ದೆ ಬರುತ್ತಲ್ಲ ಸರ್ ಅದಕ್ಕೆ 3 ಗಂಟೆಗೆ ಎಲ್ಲ ಮುಗಿಸಿ ಮಾಡ್ತೀನಿ ಅಂದರು ಆ ಥರದ್ದು ಅದು ಪ್ಯೂ ನಿಜವಾಗ್ಲೂ ನನಗೆ ಖುಷಿಯಾಗಿದ್ದದು ನಿಜವಾಗ್ಲೂ ಅಂಡೆ ಅಲ್ಲೇ ಕಾಯಿಸಿ ಮಾಡಿಕೊಟ್ರು ಆಮೇಲೆ ಪಾಪ ನೋಡಿದ್ರು ಸಾಕು ಸಾಕಂದ್ರೆ ಏ ಬಿಡ್ರಿ ಬೇಕಾದ್ರೆ ಬಿಡ್ರಿ ಚಳಿ ಸರ್ ಕಾಪಾಡೆ ಚಳಿ ಇತ್ತದು ಇನ್ನೂ ಒಂದು ಮಜಾ ಏನು ಅಂತಂದರೆ ಅದೇನೋ ಗೊತ್ತಿಲ್ಲ ಸರ್ ನಿಮ್ಮ ಮೂರು ಇದು ಶಾಖಾರಿ ಅಂತ ಟೈಟ್ಲ್ ಇಟ್ಟಿದ್ದಾರೆ ಆಮೇಲೆ ಆ್ಯಕ್ಚುಲಿ ಆ ಟೈಮಲ್ಲಿ ಚಳಿ ಇರಬೇಕಾಗಿತ್ತು 4:30 ಒಂದರ ವಿಚಿತ್ರವಾಗಿ ಚಳಿ ಶುರುವಾಗೋದು ಮಧ್ಯಾಹ್ನದೊತ್ತು ನಿಮ್ಗೆ ಎಂಥ ಶಾಖಾಹಾರಿ ಅಂದರೆ ನಾವು ಇದು ಟೈಟ್ಲ್ ಇಟ್ಬಿಟ್ಟು ನಮ್ಗೆ ಯಾಕಪ್ಪ ಹಿಂಗೆ ಹಿಂದೆ ಮುಂದೆ ಮಾಡ್ತಾ ಇದೆ ಇದು ಅಂತ ಎಲ್ಲೆಲ್ಲ ಇಳಿದು ಹೋಗೋದು ನೀರು ಸರಾಬರ ಅಂತ ಅಯ್ಯೋ ಇದೇನಪ್ಪ ಇದಂತ ನಮ್ಗೆ ಅರ್ಥನೇ ಆಗ್ತಿರ್ಲಿಲ್ಲ ಮೋಸ್ಟ್ಲಿ ಆ ಥರದ್ದೊಂದು ಫೀಲ್ ಆಯ್ತು ನಮಗೆ
ಅಷ್ಟೇ, ಸಪೋರ್ಟ್ ಮಾಡಿ, ನೀವು ಖುಷಿ ಪಡಿ, ನಾವು ಖುಷಿ ಪಡ್ತೀವಿ. ಹೌದು, ನನಗೆ ಅದಕ್ಕೆ ಇದು ತುಂಬ ಭಾರ ಅಂತ ಅನಿಸ್ಬಿಡ್ತು. ಆಮೇಲೆ ಎಲ್ಲ ಕಲಾವಿದರು ಅದನ್ನು ಶುಭ ಕೋರಿರೋದು ಅದೊಂದು ರೀತಿ, ಯಾಕೆಂದರೆ ಎಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ ನಾನು, ಯಾರ್ಯಾರು ಅಲ್ಲಿ ಬಂದರು ಎಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ. ಅಯ್ಯೋಯ್ಯೋ ಅಂತ ಅದೊಂದು ಖುಷಿ ಆಯಿತು. ಮುಖ್ಯವಾಗಿ ಇದು ನನಗೆ ಹೇಳಿದ್ರೆ ಬೇಡಪ್ಪ, ಬೇರೆ ಸುಮ್ಮನೆ ತುಂಬ ಜಾಸ್ತಿ ಆಗ್ತದೆ ಜವಾಬ್ದಾರಿ, ಯಾಕೆ ಸುಮ್ಮನೆ ಬೇಡ, ನಾವು ನನ್ನ ಪಡೆದ ನಾನು ಹೆಂಗೋ ನಡ್ಕೊಂಡು ಹೋಗ್ತೀನಪ್ಪ, ನಾನೆಲ್ಲ ಊರಿಗೆ ಹೋಗೋ ಮಾಡಿ ಇದಕ್ಕೂ ಅಡ್ಡಾಡ್ಕೊಂಡಿರೋ, ನನಗೆ ಬೇಡ ಅಂತಂದೆ. ಕೊನೆಗೆ ಅಷ್ಟೇ ಇದೆ, ಅದು ಅಲ್ಲೇನೂ ಸೇರ್ಕೊಳ್ಳಲ್ಲ, ಇರುತ್ತಷ್ಟೇ ಜೊತೆಗೆ, ನಾನು ನನ್ನ ಪಡೆದ ನಾನು ಆರಾಮಾಗಿರ್ತೀನಿ. ಮತ್ತು ಹಿಂಗೆ ಇದೇ ಥರದ ಒಂದು ಜವಾಬ್ದಾರಿ ಆದಮೇಲೆ ಬೇರೆ ಥರದ ಕೆಲಸ ಮಾಡೋದಕ್ಕೆ ನನಗೆ ಇನ್ನೂ ಹೆಚ್ಚಿನ ಒಂದು ಸಣ್ಣದ ಸ್ಫೂರ್ತಿ ಸಿಗುತ್ತೆ ಅಂತ. ಈ ಒಬ್ಬಟ್ಟಿಗೆ ಮತ್ತೆ ಸಕ್ಕರೆ ಹಾಕಿ ತುಪ್ಪ ಹಾಕ್ದಂಗೆ ಇದು. ಹಾಂ, ಅವ್ರ ನಾಟಕ ಅವ್ರು ನನಗಿಂತ ಬ್ಯುಸಿ. ಅವರು ಸಂಚರಿ ಥಿಯೇಟ್ರು ನಾಟಕಗಳು, ಒಂದು ಪ್ರತಿ ವರ್ಷ ಸುಮಾರೊಂದು 25-30 ಜನದ್ದು ಕಾಲೇಜ್ ಹುಡುಗರು ಮಕ್ಕಳು, ಅವ್ರ ಜೊತೆ ಅವ್ರು ನನಗಿಂತ ಬ್ಯುಸಿ ಆಗಿರ್ತಾರೆ ಅವರು. ಈಗ ನನ್ನ ಮಗಳು ಅದೇ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾಳೆ, ಹಾಗಾಗಿ ಎಲ್ಲ ಮಾತಾಡ್ತಿರ್ತೀವಿ. ಅದಕ್ಕೆ ಅವಾಗ ಹಿಂಗೆ ಕೊಡ್ತಾರೆ ಅಂತಂಗ ನನಗೆ ಗೊತ್ತಿಲ್ಲ, ಅವ್ರು ಕೊಡ್ತಾರೆ ಇವತ್ತು ಅಂದ್ಬಿಟ್ಟು ನನಗೆ. ರಂಗಭೂಮಿಲಿ ಮಾಡಿದ್ವಿ, ಇಲ್ಲ ಅವ ತಳದಂಡ ಸಂಚಾರ ವಿಜಯ ಜೊತೆ ಮಾಡ್ತಿದ್ದು. ಹಂಗಾಗಿ ನಾನು ಹೇಳ್ತೀನಲ್ಲ, ಸಿನಿಮಾಗಿಂತ ಹೆಚ್ಚಾಗಿ ಅವಳು ಅಲ್ಲೇ ಬಿಜಿ, ಅದನ್ನು ತುಂಬ ಜವಾಬ್ದಾರಿ ಇತ್ತು ಕೆಲಸ ಅಲ್ಲ. ಅವನು ಅದೊಂದು ನಾನೊಂದು ರೀತಿ ನಮ್ಮ ಗುರುಗಳು ನಮಗೆ, ನಾನು ನಿಮ್ಗೆ ಹುಚ್ಚಿಡ್ಸಿದ್ದೀನಿ, ಆ ಹುಚ್ಚನ್ನ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ, ರಂಗಭೂಮಿ ಹುಚ್ಚು ಅದನ್ನು ಮಾಡ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈಗ ಸುಮಾರು ನಮ್ಮದು 20 ವರ್ಷ ಆಗ್ತಾ ಬಂತು ನಮ್ಮ ಸಂಚಾರಿ ಸಂಸ್ಥೆ ಸ್ಥಾಪನೆ ಮಾಡಿ, ಸುಮಾರು 250 ಜನ ಹುಡುಗರು ಬಂದಿದ್ದಾರೆ, ಮಕ್ಕಳು ವಿಶೇಷವಾಗಿ ಮಕ್ಕಳು ರೆಡಿ ಆಗ್ತಾರೆ. ನಮ್ಗೆ ಉದ್ದೇಶ ರಂಗಭೂಮಿ ಸಾಧ್ಯತೆ ಜೊತೆಗಳಿಗೆ ಅವರಿಗೆ ಅಭಿರುಚಿಯನ್ನು ಬೆಳೆಸೋದು, ಹಾಡೋದು, ಕುಣಿಯೋದಾಗ್ಬೋದು, ಪೇಂಟಿಂಗ್ ಆಗ್ಬೋದು, ಇದನ್ನು ವ್ಯಾಪಾರಕ್ಕೋಸ್ಕರ ಮಾಡ್ತಾ ಇಲ್ಲ. ಹೌದಪ್ಪ ಅಂದ್ಬಿಟ್ಟು ಮಕ್ಕಳು ನಿಜವಾಗ ಅದರ ಅಭಿರುಚಿ ಬೆಳೆಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಮಕ್ಕಳ ಜೊತೆ ದೊಡ್ಡವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ. ಹಂಗೆ ತಂಡದಿಂದ ಬಂದು ಸಂಚಾರಿ ವಿಜಯ ಆಗ್ಬೋದು, ಅರವಿಂದ್ ಕುಪ್ಲಿಕರ್ ಆಗ್ಬೋದು, ಪ್ರಸನ್ನ ಆಗ್ಬೋದು, ಧನುಷ್ ಆಗ್ಬೋದು, ಸಾಕಷ್ಟು ಜನ ಕಲಾವಿದರು ಬಂದಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ ಅವರು. ಎಸ್ ಸರ್, ಏನು ಈಗ ಕೇಳಿದ್ರು ಮೋಕ್ಷ ನೀನು ಯಾವ್ದನ್ನ? ಹಾಂ, ಇವಾಗ ಎಲ್ಲ ಅಡುಗೆ ಮನೆಗಳಲ್ಲೂ ಅವಪ್ಪ ಚಾಕು ಅಂತೆ, ಚೂರಿ ಅಂತೆ, ಕುಂಬಳಕಾಯಿ ಕುಯ್ಯೋಕೆ ಸ್ವಲ್ಪ ದೊಡ್ಡದೇ ತಗೋಬೇಕಲ್ವಾ? ಹೂಣ್ಣ ಅದೇ ನಾನು ಹೇಳ್ತಿದ್ದೀನಲ್ಲ, ಇವಾಗ ಮೆಣಸಿನ್ಕಾಯಿ ಹೆಚ್ಚಾಗಿ ಇಷ್ಟು ತಗೊಂಡು ಸಾಕು. ಈ ಕುಂಬಳಕಾಯಿ ಅಂತ ತೆಂಗಿನಕಾಯಿ ಸರಿ ಸ್ವಲ್ಪ ದೊಡ್ಡದೇ ತಗೋಬೇಕಲ್ಲ. ನಾನು ಕತ್ತರಿಸಾಕಿನೇ ಮಾಡೋಣ, ಚಾಕು ಇಷ್ಟು ತಗೊಂಡು ಚಾಕು ತಗೊಂಡು ಕೊಯ್ಯಲ್ಲ ರಾತ್ರಿ ಎಲ್ಲ, ಅದನ್ನೇನು ಸೀರಿಯಲ್ ಮಾಡ್ಬೇಕಾಗ್ತದೆ ಆಮೇಲಿಂದ. ಅದಕ್ಕೆ ಮಚ್ಚಿಡ್ಕೊಂಡೆ ಕಸ್ಕಾ ಕಸ್ಕಾ ಕಸ್ಕ ಅಂತ, ಅದನ್ನು 8-9 ಪೀಸ್ ಮಾಡ್ಬೇಕಾಯ್ತು ಮಾಡಿದ್ದೀನಿ. ಯಾಕೆ ಮಾಡಿದೆ, ಯಾಕೆ ಮಾಡಲಿಲ್ಲ, ಮಾಡಿದ್ಮೇಲೆ ಉಳಿತೀನ ಉಳಿಯಲ್ವಾ, ಅದೂ ಅವ್ರ ಕತೆ. ಅದನ್ನ ಅದು ನಿಜವಾಗ್ಲೂ ನಾನೇ ಮಾಡಿದ್ದ, ಅದೇ ಕತೆ ಅದು. ಮತ್ತೆ ಸತ್ವಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಮಚ್ಚ, ಲಾಂಗ್ ಅಲ್ಲ ಅದು ನಿಜವಾಗ್ಲೂ ಉತ್ತರಿಸೋದು ಮಚ್ಚು. ಎಸ್ ಸರ್, ಭಾಳ ಖುಷಿ ಆಗ್ತಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನಗೆ ಈ ಥರದ ಬಿರುದು ಕೊಟ್ಟಿದ್ದಕ್ಕೆ. ನನಗೂ ಗೊತ್ತಿಲ್ಲ, ಅದಕ್ಕೆ ಸಾಕಷ್ಟು ಎಲ್ಲ ಕೆಲಸ ಮಾಡಿ ನಾನು ಇಷ್ಟೆಲ್ಲ ಮಾಡಿದ್ದೀನಿ, ನನಗೆ ಅನಿಸ್ಬಿಡ್ತು. ಎಲ್ಲ ತಂಡಕ್ಕೆ, ಎಲ್ಲರೂ ಕೆಲಸ ನಿಮಗೆ, ನನಗೆ ಶಾಖಾರಿ ತಂಡಕ್ಕೆ ನಿಜವಾಗ್ಲೂ ಮತ್ತೆ ನನ್ನ ಋಣಿ. ಥ್ಯಾಂಕ್ ಯು ವೆರಿ ಮಚ್.